ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 68ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ವುಡ್ ಮೋಡಲ್ ವರ್ಬ್ ಅನ್ನು ಎಲ್ಲೆಲ್ಲಿ ಹಾಗೂ ಯಾವ್ಯಾವ ಅರ್ಥಗಳಲ್ಲಿ ಬಳಸಬಹುದು ಅನ್ನುವುದನ್ನು ಕಲಿಯೋಣ, ಸರಿನಾ? ಈ ವುಡ್ ಮೋಡಲ್ ವರ್ಬ್ ಅನ್ನು ಕಲಿತರೆ ನಾವು ಎಲ್ಲ ಮೋಡಲ್ ವರ್ಬ್ಗಳನ್ನು ಕಲಿತಾಗೆ ಆಗ್ತದೆ. ಆಟ್ ಟು ಮೋಡಲ್ ವರ್ಬ್ ಅನ್ನು ಕಲಿಯುವ ಅಗತ್ಯ ಇಲ್ಲ, ಯಾಕಂದ್ರೆ ಸ್ಪೋಕನ್ ಇಂಗ್ಲಿಷ್ನಲ್ಲಿ ನಾವು ಇದನ್ನು ಬಳಸುವುದಿಲ್ಲ. ನಾನಂತೂ ಇಲ್ಲಿಯ ತನಕ ಯಾರೂ ಇದನ್ನು ಬಳಸುವುದು ಕೇಳಲಿಲ್ಲ, ಸರಿನಾ? ಈಗ ಮೊದಲಿಗೆ ಕಾಂಟ್ರಾಕ್ಷನ್ಗಳನ್ನು ನೋಡೋಣ. ಐ ವುಡ್ ನ ಕಾಂಟ್ರಾಕ್ಷನ್ ಐಡ್, ಐಡ್. ಯು ವುಡ್ ನ ಕಾಂಟ್ರಾಕ್ಷನ್ ಯುಡ್, ಯುಡ್. ವಿ ವುಡ್ ನ ಕಾಂಟ್ರಾಕ್ಷನ್ ವಿಡ್, ವಿಡ್. ದೇ ವುಡ್ ನ ಕಾಂಟ್ರಾಕ್ಷನ್ ದೇಡ್, ದೇಡ್. ಹಿ ವುಡ್ ನ ಕಾಂಟ್ರಾಕ್ಷನ್ ಹೀಡ್, ಹೀಡ್. ಶಿ ವುಡ್ ನ ಕಾಂಟ್ರಾಕ್ಷನ್ ಶೀಡ್, ಶೀಡ್. ಇಟ್ ವುಡ್ ನ ಕಾಂಟ್ರಾಕ್ಷನ್ ಇಟಡ್, ಇಟಡ್. ಸಿಂಗ್ಯುಲರ್ ಸಬ್ಜೆಕ್ಟ್ ಹಾಗೂ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ವುಡ್ ಬಂದಾಗ ಅದನ್ನು ಸಣ್ಣದ್ ಮಾಡಿ ಬರೆಯುವುದಿಲ್ಲ, ಹೇಗಿರ್ತದೋ ಹಾಗೆ ಬರೀತೇವೆ, ಹೇಳ್ತೇವೆ, ಆಯ್ತಾ? ಈಗ ಈ ವುಡ್ ಅನ್ನು ಉಚ್ಚಾರ ಮಾಡುವುದು ಹೇಗಂದ್ರೆ WOOD, ವುಡ್ ಉಂಟಲ್ಲ ಅದರ ಹಾಗೆ. ವುಡ್ ಅಂದ್ರೆ ಕಟ್ಟಿಗೆ. ಆ ವುಡ್ ಅನ್ನು ಹೇಗೆ ಉಚ್ಚಾರ ಮಾಡ್ತೀರೋ ಹಾಗೆ ಇದನ್ನು ಉಚ್ಚಾರ ಮಾಡಬೇಕು. ಇಲ್ಲಿ ಎಲ್ ಅಕ್ಷರವನ್ನು ಉಚ್ಚಾರ ಮಾಡುವುದಿಲ್ಲ, ಅದು ಸೈಲೆಂಟ್, ಸರಿನಾ? ಈಗ ವುಡ್ನ ಮೊದಲ ಬಳಕೆ ವುಡ್ ಲೈಕ್ನದು. ವುಡ್ ಲೈಕ್ ಬಂದು ನೌನ್ ಬಂದ್ರೆ ಬೇಕು ಅನ್ನುವ ಅರ್ಥ ಕನ್ನಡದಲ್ಲಿ ಬಂದ ಹಾಗೆ. ಇದರ ಸ್ಟ್ರಕ್ಚರ್ ಹೀಗಿರ್ತದೆ, ಮೊದಲು ಸಬ್ಜೆಕ್ಟ್ ಬರ್ತದೆ, ಆಮೇಲೆ ವುಡ್ ಲೈಕ್ ಬರ್ತದೆ, ಆಮೇಲೆ ನೌನ್ ಬರ್ತದೆ. ಸಬ್ಜೆಕ್ಟ್ ಯಾವುದೂ ಕೂಡ ಆಗಬಹುದು. ಉದಾಹರಣೆಗಳನ್ನು ನೋಡೋಣ. ನನಗೆ ಒಂದು ಕಪ್ ಕಾಫಿ ಬೇಕು. ಐ ವುಡ್ ಲೈಕ್ ಅ ಕಪ್ ಆಫ್ ಕಾಫಿ. ಐಡ್ ಲೈಕ್ ಅ ಕಪ್ ಆಫ್ ಕಾಫಿ. ಇಲ್ಲಿ ಐ ಬಂತು, ಸಬ್ಜೆಕ್ಟ್ ಬಂತು, ವುಡ್ ಬಂತು, ವುಡ್ ಬಂತು, ವುಡ್ ಆದ್ಮೇಲೆ ಲೈಕ್ ಬಂತು, ಲೈಕ್ ಬಂತು, ಆಮೇಲೆ ಅ ಕಪ್ ನೌ. ಐ ವುಡ್ ಲೈಕ್ ಅ ಕಪ್ ಆಫ್ ಕಾಫಿ, ನನಗೆ ಒಂದು ಕಪ್ ಕಾಫಿ ಬೇಕು ಅಂತ. ಈ ವಾಕ್ಯ ಉಂಟಲ್ಲ, ಈ ವಾಕ್ಯದ ವಿನಯವಾದ ರೂಪ ಅಷ್ಟೇ. ಐ ವಾಂಟ್ ಅ ಕಪ್ ಆಫ್ ಕಾಫಿ, ನನಗೆ ಒಂದು ಕಪ್ ಕಾಫಿ ಬೇಕು. ಐ ವುಡ್ ಲೈಕ್ ಅ ಕಪ್ ಆಫ್ ಕಾಫಿ, ನನಗೆ ಒಂದು ಕಪ್ ಕಾಫಿ ಬೇಕು. ಅಂದ್ರೆ ಇದೇ ವಾಕ್ಯವನ್ನು ಪೊಲೈಟ್ ಆಗಿ ಅಂದ್ರೆ ವಿನಯವಾಗಿ ಹೇಳಬೇಕು ಅಂತ ಇದ್ರೆ ಈ ರೀತಿ ಹೇಳಬಹುದು. ಅದು ಬಿಟ್ರೆ ಈ ವಾಕ್ಯದ ಅರ್ಥ, ಈ ವಾಕ್ಯದ ಅರ್ಥ ಎರಡೂ ಒಂದೇ, ಸರಿನಾ? ಇನ್ನೊಂದು ಉದಾಹರಣೆ. ಅವನಿಗೆ ಕಿತ್ತಳೆ ಬೇಕು. ಹಿ ವುಡ್ ಲೈಕ್ ಅನ್ ಆರೆಂಜ್, ಹೀಡ್ ಲೈಕ್ ಅನ್ ಆರೆಂಜ್. ಹಿ ವಾಂಟ್ಸ್ ಅನ್ ಆರೆಂಜ್, ಹಿ ವಾಂಟ್ಸ್ ಅನ್ ಆರೆಂಜ್. ಈ ವಾಕ್ಯದ ಅರ್ಥ, ಈ ವಾಕ್ಯದ ಅರ್ಥ ಎರಡೂ ಒಂದೇ, ಆಯ್ತಾ? ನೀವು ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಸ್ವಲ್ಪ ವಿನಯವಾಗಿ ಪೊಲೈಟ್ ಆಗಿ ಹೇಳಬೇಕು ಅಂತ ಇದ್ರೆ ಇದನ್ನು ಬಳಸಿ. ನಿಮ್ಮ ಸ್ನೇಹಿತರ ಹತ್ರ ಮಾತನಾಡ್ತಿರ್ತೀರಾ, ಇದನ್ನು ಬಳಸಿ. ಆದರೆ ನಿಮಗೆ ಈ ವಾಕ್ಯದ ಅರ್ಥ, ಈ ವಾಕ್ಯದ ಅರ್ಥ ಒಂದೇ ಅಂತ ಗೊತ್ತಿರಬೇಕಷ್ಟೆ, ಸರಿನಾ? ಇನ್ನೊಂದು ಉದಾಹರಣೆ. ನಿಮಗೆ ಚಹಾ ಅಥವಾ ಕಾಫಿ ಬೇಕೇ? ವುಡ್ ಯು ಲೈಕ್ ಟೀ ಆರ್ ಕಾಫಿ? ಡೂ ಯು ವಾಂಟ್ ಟೀ ಆರ್ ಕಾಫಿ? ನಿಮಗೆ ಚಹಾ ಅಥವಾ ಕಾಫಿ ಬೇಕಾ ಅಂತ ಕೇಳುವಂಥದ್ದು ಪ್ರಶ್ನೆ. ನೀವು ಇದನ್ನು ಈ ರೀತಿಯಾದರೂ ಕೇಳಬಹುದು, ಈ ರೀತಿಯಾದರೂ ಕೇಳಬಹುದು. ವುಡ್ ಯು ಲೈಕ್ ಟೀ ಆರ್ ಕಾಫಿ ಅಂತ ಕೇಳಿದರೆ
ಪೊಲೈಟ್ ಆಗಿ ಸಭ್ಯವಾಗಿ ಇರ್ತದೆ. ಈ ರೀತಿ ಕೇಳಿದರೆ ಡೈರೆಕ್ಟ್ ಆಗಿ ಇರ್ತದಷ್ಟೆ, ಸರಿನಾ? ಇದು ಮೊದಲ ಬಳಕೆ. ಎರಡನೆಯದು ವುಡ್ ಲೈಕ್ ಟು. ವುಡ್ ಲೈಕ್ ಟು ಬಳಸಿದರೆ ವಾಂಟ್ ಟು ಬಳಸಿದ ಅರ್ಥ ಸಿಗ್ತದೆ. ಈ ವಾಕ್ಯದ ಸ್ಟ್ರಕ್ಚರ್ ಹೀಗಿರ್ತದೆ. ಮೊದಲು ಸಬ್ಜೆಕ್ಟ್ ಬರುವಂಥದ್ದು, ಆಮೇಲೆ ವುಡ್ ಲೈಕ್ ಟು ಬರುವಂಥದ್ದು, ಆಮೇಲೆ ವರ್ಬಿನ ಮೊದಲ ರೂಪ ಬರುವಂಥದ್ದು. ಉದಾಹರಣೆಗೆ, ಅವರು ಮನೆ ಖರೀದಿಸಲು ಬಯಸುತ್ತಾರೆ. ಹಿ ವುಡ್ ಲೈಕ್ ಟು ಬೈ ಎ ಹೌಸ್. ಅಥವಾ ಹಿ ವಾಂಟ್ಸ್ ಟು ಬೈ ಎ ಹೌಸ್. ನೀವು ಈ ವಾಕ್ಯವನ್ನು ಹೇಳಬೇಕು ಅಂತಾದರೆ ಈ ರೀತಿ ಬೇಕಾದರೂ ಹೇಳಬಹುದು, ಈ ರೀತಿ ಬೇಕಾದರೂ ಹೇಳಬಹುದು, ಸರಿನಾ? ಎರಡೂ ವಾಕ್ಯಗಳ ಅರ್ಥ ಒಂದೇ. ನನ್ನ ಪೋಷಕರು ನಿಮ್ಮನ್ನು ಭೇಟಿಯಾಗಲು ಬಯಸುವುದಿಲ್ಲ. ಮೈ ಪೇರೆಂಟ್ಸ್ ವುಡ್ ನಾಟ್ ಲೈಕ್ ಟು ಮೀಟ್ ಯು. ಮೈ ಪೇರೆಂಟ್ಸ್ ಡೋಂಟ್ ವಾಂಟ್ ಟು ಮೀಟ್ ಯು. ಈ ವಾಕ್ಯವನ್ನು ನೀವು ಈ ರೀತಿಯಾದರೂ ಹೇಳಬಹುದು, ಈ ರೀತಿಯಾದರೂ ಹೇಳಬಹುದು. ಈ ರೀತಿ ಹೇಳಿದರೆ ಸ್ವಲ್ಪ ಪೊಲೈಟ್ ಆಗಿರ್ತದೆ, ವಿನಯವಾಗಿರ್ತದೆ. ಈ ರೀತಿ ಹೇಳಿದರೆ ಡೈರೆಕ್ಟ್ ಆಗಿರ್ತದೆ ಅಷ್ಟೆ, ಸರಿನಾ? ನೆಕ್ಸ್ಟ್, ಅವರು ನಿಮಗೆ ತೊಂದರೆ ಕೊಡಲು ಬಯಸುವುದಿಲ್ಲ. ದೇ ವುಡ್ ನಾಟ್ ಲೈಕ್ ಟು ಬಾದರ್ ಯು. ದೇ ವುಡಂಟ್ ಲೈಕ್ ಟು ಬಾದರ್ ಯು. ಅಥವಾ ದೇ ಡೋಂಟ್ ವಾಂಟ್ ಟು ಬಾದರ್ ಯು. ದೇ ಡೋಂಟ್ ವಾಂಟ್ ಟು ಬಾದರ್ ಯು. ಬಾದರ್ ಅಂದರೆ ತೊಂದರೆ ಕೊಡುವಂಥದ್ದು, ರಗಳೆ ಕೊಡುವಂಥದ್ದು. ಆಯ್ತಾ? ರಗಳೆ ಅಂತಲ್ಲ, ತೊಂದರೆ ಕೊಡುವಂಥದ್ದು ಅಂತ ತಿಳ್ಕೊಳ್ಬಹುದು. ದೇ ವುಡಂಟ್ ಲೈಕ್ ಟು ಬಾದರ್ ಯು ಅಂತ ಹೇಳಿದ್ರು ಇದೇ ಅರ್ಥ. ದೇ ಡೋಂಟ್ ವಾಂಟ್ ಟು ಬಾದರ್ ಯು ಅಂದ್ರು ಇದೇ ಅರ್ಥ. ನೀವು ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು, ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳು. ಅವರು ಮನೆಗೆ ಹೋಗಲು ಇಷ್ಟಪಡುವುದಿಲ್ಲವೇ? ವುಡ್ ದೇ ನಾಟ್ ಲೈಕ್ ಟು ಗೋ ಹೋಮ್? ಡೋಂಟ್ ದೇ ವಾಂಟ್ ಟು ಗೋ ಹೋಮ್? ಯಾವುದನ್ನಾದರೂ ಬಳಸಬಹುದು. ಇದು ಕೇಳಿ, ಇದು ಬಳಸಿದರೆ ಸ್ವಲ್ಪ ಪೊಲೈಟ್ ಆಗಿರ್ತದೆ, ಇದು ಸ್ವಲ್ಪ ಡೈರೆಕ್ಟ್ ಆಗಿರ್ತದೆ ಅಷ್ಟೆ. ನೆಕ್ಸ್ಟ್, ನೀವು ಕರೆಯಲ್ಲಿ ಇರಲು ಇಷ್ಟಪಡುವಿರಾ? ವುಡ್ ಯು ಲೈಕ್ ಟು ಸ್ಟೇ ಆನ್ ದ ಲೈನ್? ಅಥವಾ ಡು ಯು ವಾಂಟ್ ಟು ಸ್ಟೇ ಆನ್ ದ ಲೈನ್? ಇಲ್ಲಿ ಸ್ಟೇ ಆನ್ ದ ಲೈನ್ ಅಂದರೆ ಏನು ಅಂದರೆ, ನೀವು ಉದಾಹರಣೆಗೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದಾಗ ಅವರು ನಿಮಗೆ ಕೆಲವೊಮ್ಮೆ ಹೇಳ್ತಾರೆ, ನಾವು ನಿಮ್ಮ ಕರೆಯನ್ನು ಹೋಲ್ಡ್ ಅಲ್ಲಿ ಇಡ್ತೇವೆ ಅಂತ ಅಲ್ವಾ? ಅವರೇನೋ ಚೆಕ್ ಮಾಡಬೇಕಾಗಿರ್ತದೆ, ಆವಾಗ ನಿಮ್ಮ ಕಾಲನ್ನು ಹೋಲ್ಡ್ನಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಆವಾಗ ನೀವು ಏನು ಮಾಡ್ತೀರಿ? ನೀವು ಕರೆಯನ್ನು ಕಟ್ ಮಾಡದೆ ಹಾಗೆಯೇ ಕಾಯ್ತಾ ಇರ್ತೀರಿ ಅಲ್ವಾ? ಅದಕ್ಕೆ ಸ್ಟೇಯಿಂಗ್ ಆನ್ ದ ಲೈನ್ ಅಂತೇಳಿ ಹೇಳ್ತೇವೆ. ಕರೆಯನ್ನು ಅಂದರೆ ಕಾಲನ್ನು ಕಟ್ ಮಾಡದೆ ಕಾಯುವುದಕ್ಕೆ ಸ್ಟೇ ಆನ್ ದ ಲೈನ್ ಅಂತೇಳಿ ಹೇಳ್ತೇವೆ. ಇಲ್ಲಿ ಈಗ ಉದಾಹರಣೆ ತಗೊಳ್ಳೋಣ. ನೀವು ಯಾರೋ ಒಬ್ಬರಿಗೆ ಫೋನ್ ಮಾಡ್ತೀರಿ, ಅವರು ಎತ್ತುವ ಬದಲು ಅವರ ಹೆಂಡತಿ ಎತ್ತುತ್ತಾರೆ. ಹೆಂಡತಿ ಎತ್ತಿ ಹೇಳ್ತಾರೆ, ನಮ್ಮ ಯಜಮಾನರು ಊಟ ಮಾಡ್ತಾ ಇದ್ದಾರೆ, 5 ನಿಮಿಷದಲ್ಲಿ ಬರ್ತಾರೆ, ನೀವು ಹಾಗೆ ಕಾಯ್ತೀರಾ ಅಂತ ಕೇಳ್ತಾರೆ. ಕಾಯುವುದಂದ್ರೆ ಏನರ್ಥ? ಕರೆ ಕಟ್ ಮಾಡದೆ ಕಾಯುವಂಥದ್ದು. ಅದಕ್ಕೆ ಸ್ಟೇಯಿಂಗ್ ಆನ್ ದ ಲೈನ್ ಅಂತೇಳಿ ಹೇಳ್ತೇವೆ. ಇಲ್ಲಿ ಕೇಳ್ತಾ ಇದ್ದಾರೆ, ನೀವು ಕರೆಯಲ್ಲಿ ಇರಲು ಇಷ್ಟಪಡುವಿರಾ ಅಂತ, ಅಂದರೆ ನೀವು ಕಾಲ್ ಕಟ್ ಮಾಡದೆ ಕಾಯ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಈ ರೀತಿಯಾದರೂ ಕೇಳಬಹುದು, ಈ ರೀತಿಯಾದರೂ ಕೇಳಬಹುದು, ಸರಿನಾ? ನೆಕ್ಸ್ಟ್, ನೀನು ಎಲ್ಲಿಗೆ ಹೋಗಲು ಇಚ್ಛಿಸುತ್ತೀಯಾ? ಅಥವಾ ನೀನು ಎಲ್ಲಿಗೆ ಹೋಗಲು ಇಷ್ಟಪಡುತ್ತೀ? ವೇರ್ ವುಡ್ ಯು ಲೈಕ್ ಟು ಗೋ? ಅಥವಾ ವೇರ್ ಡು ಯು ವಾಂಟ್ ಟು ಗೋ? ಈ ರೀತಿ ಇದನ್ನಾದರೂ ಕೇಳಬಹುದು, ಇದನ್ನಾದರೂ ಕೇಳಬಹುದು, ಸರಿನಾ? ಸೊ ಇದು ವುಡ್ನ ಎರಡನೆಯ ಬಳಕೆ. ನೆಕ್ಸ್ಟ್,
ವುಡ್ ಲೈಕ್ ಡ್ಯಾಶ್ ಟು. ಇದರ ಸ್ಟ್ರಕ್ಚರ್ ಇದು. ಇದು ಏನು ನಾನು ಹೇಳ್ತೇನೆ. ಮೊದಲಿಗೆ ಸ್ಟ್ರಕ್ಚರ್ ನೋಡೋಣ. ಸ್ಟ್ರಕ್ಚರಲ್ಲಿ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವುಡ್ ಲೈಕ್ ಬರಬೇಕು, ಆಮೇಲೆ ಯಾವುದೋ ಒಂದು ಪದ ಬರಬೇಕು, ಆಮೇಲೆ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವು ಹೋಗಬೇಕೆಂದು ನಾನು ಬಯಸುತ್ತೇನೆ. ನೋಡಿ, ನಾನು ಬಯಸುವಂಥದ್ದು ಏನಂತ, ನೀವು ಹೋಗಬೇಕು ಅಂತ, ನೀವು ಹೋಗುವಂತ ಕ್ರಿಯೆ ಮಾಡಬೇಕು ಅಂತ. ನೀವು ಹೋಗಬೇಕಂತ ನಾನು ಬಯಸುತ್ತೇನೆ, ಅರ್ಥ ಆಗ್ತುಂಟಲ್ಲ. ಇದನ್ನು ಇಂಗ್ಲಿಷ್ನಲ್ಲಿ ಐ ವುಡ್ ಲೈಕ್ ಯು ಟು ಗೋ ಅಂತ ಹೇಳ್ತೇವೆ, ಅಥವಾ ಐ ವಾಂಟ್ ಯು ಟು ಗೋ ಅಂತ ಹೇಳ್ತೇವೆ. ನೋಡಿ, ಐ ಬಂತು, ಸಬ್ಜೆಕ್ಟ್ ಬಂತು, ವುಡ್ ಲೈಕ್ ಬಂತು, ವುಡ್ ಲೈಕ್ ಬಂತು, ಆಮೇಲೆ ಯು ಬಂತು, ಇಲ್ಲಿ ಈ ಜಾಗದಲ್ಲಿ ಯು ಬಂತು, ಆಮೇಲೆ ಟು ಬಂತು, ಟೂ ಬಂತು, ಆಮೇಲೆ ವರ್ಬಿನ ಮೊದಲ ರೂಪ ಬಂತು, ಗೋ ಬಂತು. ಈ ಜಾಗದಲ್ಲಿ ಏನು ಬರಬೇಕು ಅಂದರೆ ಯಾರು ಕ್ರಿಯೆಯನ್ನು ಮಾಡಬೇಕು ನಿಮ್ಮ ಪ್ರಕಾರ ಅನ್ನುವುದು. ಈಗ ನಿಮ್ಮ ಪ್ರಕಾರ, ನಿಮ್ಮ ಪ್ರಕಾರ ಅಂದರೆ ನನ್ನ ಪ್ರಕಾರ, ಈ ವಾಕ್ಯದಲ್ಲಿ ನಾನು ಬಯಸುವಂಥದ್ದು. ಸೊ ನನ್ನ ಪ್ರಕಾರ ನೀವು ಹೋಗಬೇಕು. ಸೊ ನೀವು ಯು ಅನ್ನುವಂಥದ್ದು ಇಲ್ಲಿ ಬರಬೇಕು, ಸರಿನಾ? ಇನ್ನೊಂದು ಉದಾಹರಣೆ ಕೊಡ್ತೇನೆ. ನೀವು ನಮ್ಮೊಂದಿಗೆ ಬರಬೇಕೆಂದು ನಾವು ಬಯಸುತ್ತೇವೆ. ನೋಡಿ, ಬಯಸುವಂಥದ್ದು ಯಾರು? ನಾವು. ಏನಂತ? ನೀವು ನಮ್ಮೊಂದಿಗೆ ಬರಬೇಕು ಅಂತ. ಬರಬೇಕಾದದ್ದು ಯಾರು? ನೀವು ಅಲ್ವಾ. ಸೊ ಇದನ್ನು ಇಂಗ್ಲಿಷ್ನಲ್ಲಿ ವಿ ವುಡ್ ಲೈಕ್ ಯು ಟು ಕಮ್ ವಿತ್ ಅಸ್ ಅಂತೇಳಿ ಹೇಳ್ತೇವೆ, ಅಥವಾ ವಿ ವಾಂಟ್ ಯು ಟು ಕಮ್ ವಿತ್ ಅಸ್ ಅಂತ ಹೇಳ್ತೇವೆ. ನೀವು ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ವಿ ಬಂತು, ಸಬ್ಜೆಕ್ಟ್ ಬಂತು, ವುಡ್ ಲೈಕ್ ಬಂತು, ವುಡ್ ಲೈಕ್ ಬಂತು, ಆಮೇಲೆ ಯು ಬಂತು ಈ ಜಾಗದಲ್ಲಿ, ಆಮೇಲೆ ಟೂ ಬಂತು, ಟೂ ಬಂತು, ಆಮೇಲೆ ಕಮ್ ಬಂತು, ವರ್ಬಿನ ಮೊದಲ ರೂಪ ಬಂತು. ವಿ ವುಡ್ ಲೈಕ್ ಯು ಟು ಕಮ್ ಅಂದ್ರೆ ನೀವು ಬರಬೇಕೆಂದು ನಾವು ಬಯಸ್ತೇವೆ ಅಂತ ಹೇಳಿ. ನಮ್ಮ ಕೆಲಸ ಏನು? ಬಯಸುವಂಥದ್ದಷ್ಟೇ. ನಿಮ್ಮ ಕೆಲಸ ಏನು? ಬರುವಂಥದ್ದು. ಯಾರು ಬರಬೇಕು? ನೀವು ಬರಬೇಕು. ಅದಕ್ಕೆ ಪದ ಯು, ಅದು ಈ ಜಾಗದಲ್ಲಿ ಬರಬೇಕು, ಸರಿನಾ? ಇನ್ನೊಂದು ಉದಾಹರಣೆ. ನಿಮ್ಮ ಅಜ್ಜಿ ನೀವು ಅವರಿಗೆ ಹಾಡಬೇಕೆಂದು ಬಯಸುತ್ತಾರೆ. ನೋಡಿ, ಬಯಸುವಂಥದ್ದು ಯಾರು? ನಿಮ್ಮ ಅಜ್ಜಿ. ಇದು ಸಬ್ಜೆಕ್ಟ್, ನಿಮ್ಮ ಅಜ್ಜಿ, ಆಯ್ತಾ? ಸೊ ಯುವರ್ ಗ್ರ್ಯಾಂಡ್ ಮದರ್. ನಿಮ್ಮ ಅಜ್ಜಿ ಬಯಸುತ್ತಾರೆ. ಯುವರ್ ಗ್ರ್ಯಾಂಡ್ ಮದರ್ ವುಡ್ ಲೈಕ್. ನಿಮ್ಮ ಅಜ್ಜಿ ಬಯಸುತ್ತಾರೆ, ಯುವರ್ ಗ್ರ್ಯಾಂಡ್ ಮದರ್ ವುಡ್ ಲೈಕ್. ಏನಂತ? ಹಾಡಬೇಕಂತ. ಯಾರು? ನೀವು. ಯು, ಯು ಟು ಸಿಂಗ್ ಟು ಹರ್. ಯುವರ್ ಗ್ರ್ಯಾಂಡ್ ಮದರ್ ವುಡ್ ಲೈಕ್ ಯು ಟು ಸಿಂಗ್ ಟು ಹರ್ ಅಂದ್ರೆ ನಿಮ್ಮ ಅಜ್ಜಿ ನೀವು ಅವರಿಗೋಸ್ಕರ ಹಾಡು ಹಾಡಬೇಕು ಅಂತ ಬಯಸುತ್ತಾರೆ ಅಂತ ಹೇಳುವಂಥದ್ದು. ಯುವರ್ ಗ್ರ್ಯಾಂಡ್ ಮದರ್ ವುಡ್ ಲೈಕ್ ಯು ಟು ಸಿಂಗ್ ಟು ಹರ್. ಯುವರ್ ಗ್ರ್ಯಾಂಡ್ ಮದರ್ ವಾಂಟ್ಸ್ ಯು ಟು ಸಿಂಗ್ ಟು ಹರ್. ಈ ರೀತಿ ಕೂಡ ಹೇಳ್ಬೋದು, ಯಾವುದನ್ನಾದರೂ ಬಳಸ್ಬೋದು, ಸರಿನಾ? ಇದು ಮೂರನೆಯ ಬಳಕೆ. ನಾಲ್ಕನೆಯದು ವುಡ್ ಯು ಮೈಂಡ್ ಅಂತ ಹೇಳಿ ವರ್ಬಿನ ಐ ಎನ್ ಜಿ ರೂಪ ಬಳಸಿದರೆ ಕನ್ನಡದಲ್ಲಿ ನಿಮಗೇನೂ ಅಭ್ಯಂತರ ಇಲ್ಲ ಅಂದ್ರೆ ಅಂತ ಹೇಳಿಕೊಂಡು ವಾಕ್ಯ ರಚಿಸಿದ ಅರ್ಥ ಸಿಗ್ತದೆ. ಉದಾಹರಣೆಗೆ, ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ ಕಿಟಕಿಯನ್ನು ಮುಚ್ಚುತ್ತೀರಾ? ನಿಮಗೇನೂ ತೊಂದರೆ ಇಲ್ಲ ಅಂದರೆ ಕಿಟಕಿಯನ್ನು ಮುಚ್ಚುತ್ತೀರಾ ಅಂತ ಕೇಳುವಂಥದ್ದು. ವುಡ್ ಯು ಮೈಂಡ್ ಕ್ಲೋಸಿಂಗ್ ದ ವಿಂಡೋ? ವುಡ್ ಬಂತು, ವುಡ್ ಬಂತು, ಯು ಬಂತು, ಯು ಬಂತು, ಮೈಂಡ್ ಬಂತು, ಮೈಂಡ್ ಬಂತು, ಮತ್ತೆ ಕ್ಲೋಸಿಂಗ್ ಬಂತು, ವರ್ಬಿನ ಐ ಎನ್ ಜಿ ರೂಪ ಬಂತು. ನೋಡಿ, ವುಡ್ ಯು ಮೈಂಡ್ ಕ್ಲೋಸಿಂಗ್ ದ ವಿಂಡೋ ಅಂದ್ರೆ ನಿಮ್ಗೇನು ತೊಂದರೆ ಇಲ್ಲ ಅಂತಾದರೆ ಕಿಟಕಿಯನ್ನು ಮುಚ್ಚುತ್ತೀರಾ ಅಂತ ಕೇಳುವಂಥದ್ದು. ಅಂದ್ರೆ ಪೊಲೈಟ್ ಆಗಿ, ವಿನಯವಾಗಿ, ಸಭ್ಯವಾಗಿ ಕೇಳುವಂಥದ್ದು, ಆಯ್ತಾ? ಈ ವಾಕ್ಯದ ಬದಲು ಇದನ್ನು ಬಳಸಬಹುದು. ಕುಡ್ ಯು ಪ್ಲೀಸ್ ಕ್ಲೋಸ್ ದ ವಿಂಡೋ ಅಂತ ಅಂದ್ರೆ ದಯವಿಟ್ಟು ಕಿಟಕಿಯನ್ನು ಮುಚ್ಚುತ್ತೀರಾ ಅಂತ ಕೇಳುವಂಥದ್ದು. ಸೊ ಇದನ್ನಾದರೂ ಬಳಸಿ, ಇದನ್ನಾದರೂ ಬಳಸಿ, ಯಾವುದನ್ನಾದರೂ ಬಳಸಿ, ನಿಮಗೆ ಬಿಟ್ಟಿದ್ದು.
ಬಟ್ ಇದನ್ನು ಬಳಸಿದರೆ ಈ ಅರ್ಥ ಬಂದ ಹಾಗೆ ಆಗ್ತದೆ. ಸರಿನಾ? ಇನ್ನೊಂದು ಉದಾಹರಣೆ, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೆ ಸಹಾಯ ಮಾಡ್ತೀರಾ, ನಿಮಗೇನು ತೊಂದರೆ ಇಲ್ಲ ಅಂತಾದರೆ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳುವಂಥದ್ದು. ವುಡ್ ಯು ಮೈಂಡ್ ಗಿವಿಂಗ್ ಮಿ ಎ ಹ್ಯಾಂಡ್? ವುಡ್ ಬಂತು, ವುಡ್ ಬಂತು, ಯು ಬಂತು, ಯು ಬಂತು, ಮೈಂಡ್ ಬಂತು, ಮೈಂಡ್ ಬಂತು, ಗಿವಿಂಗ್ ಬಂತು, ವರ್ಬಿನ ಐ ಎನ್ ಜಿ ರೂಪ ಬಂತು. ವುಡ್ ಯು ಮೈಂಡ್ ಗಿವಿಂಗ್ ಮಿ ಎ ಹ್ಯಾಂಡ್? ಗಿವ್ ಹ್ಯಾಂಡ್ ಅಂದರೆ ಸಹಾಯ ಮಾಡುವಂಥದ್ದು ಅಂತ. ಇದನ್ನೇ ಬಳಸಬೇಕಂತಿಲ್ಲ, ಹೆಲ್ಪ್ ಅನ್ನುವಂಥದ್ದು ಬಳಸ್ಬೋದು. ವುಡ್ ಯು ಮೈಂಡ್ ಹೆಲ್ಪಿಂಗ್ ಮೀ ಅಂತ ಕೂಡ ಕೇಳಬಹುದು. ಸರಿನಾ? ಒಂದನ್ನು ಕೇಳಲಿಕ್ಕೆ ಹಲವಾರು ರೀತಿ ಇರ್ತದೆ, ನೀವು ಯಾವುದನ್ನಾದರೂ ಬಳಸಿ, ನಿಮಗೆ ಸುಲಭವಾಗುವಂಥದ್ದು ಬಳಸಿ. ಆಯ್ತಾ? ವುಡ್ ಯು ಮೈಂಡ್ ಗಿವಿಂಗ್ ಮೀ ಎ ಹ್ಯಾಂಡ್ ಅಂದರೆ ಈ ಅರ್ಥ. ಕುಡ್ ಯು ಪ್ಲೀಸ್ ಗಿವ್ ಮೀ ಎ ಹ್ಯಾಂಡ್ ಅಥವಾ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂದರೂ ಇದೇ ಅರ್ಥ ಬರ್ತದೆ. ಸರಿನಾ? ಇದು ನಾಲ್ಕನೆಯ ಬಳಕೆ. ನೆಕ್ಸ್ಟ್, ಕಾರಣ ಕೇಳಲಿಕ್ಕೆ ನಾವು ವುಡ್ ಅನ್ನು ಬಳಸುತ್ತೇವೆ. ಉದಾಹರಣೆಗಳನ್ನು ಕೊಡ್ತೇನೆ. ವೇರ್ ಈಸ್ ರವಿ, ರವಿ ಎಲ್ಲಿದ್ದಾನೆ ಅಂತ ಯಾರೋ ಒಬ್ಬ ನನ್ನ ಹತ್ರ ಕೇಳ್ತಾನೆ. ಆಯ್ತಾ? ವೇರ್ ಈಸ್ ರವಿ ಅಂತ ಯಾರೋ ಒಬ್ಬ ನನ್ನ ಹತ್ರ ಕೇಳ್ತಾನೆ. ಯಾರೋ ಒಬ್ಬ ಅಂದ್ರೆ ನನ್ನ ಸ್ನೇಹಿತ ಒಬ್ಬ ನನ್ನ ಹತ್ರ ಕೇಳ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಹೌ ಡೈ ನೋ, ನನಗೆ ಹೇಗೆ ಗೊತ್ತಿರುತ್ತೆ? ಅರ್ಥ ಮಾಡ್ಕೊಳ್ಳಿ, ನನ್ನ ಹತ್ರ ಒಬ್ಬ ಕೇಳ್ತಾನೆ ರವಿ ಎಲ್ಲಿದ್ದಾನೆ ಅಂತ. ಅದಕ್ಕೆ ನಾನು ಹೇಳ್ತೇನೆ, ನನ್ಗೆ ಹೇಗೆ ಗೊತ್ತಿರುತ್ತೆ ಅವನು ಎಲ್ಲಿದ್ದಾನೆ ಅಂತ ಅಂತ ಹೇಳುವಂಥದ್ದು. ಕಾರಣ ಕೇಳಲಿಕ್ಕೆ ನಾವು ವುಡ್ ಅನ್ನು ಬಳಸುತ್ತೇವೆ. ಹೌ ಡೈ ನೋ, ನನಗೆ ಹೇಗೆ ಗೊತ್ತಿರುತ್ತೆ ಅವನು ಎಲ್ಲಿದ್ದಾನೆ ಅಂತ? ನಾನೇನು ಅವನ ಹಿಂದೆ ಹೋಗ್ತಾ ಇರ್ತೀನ ಅಥವಾ ಅವನು ನನ್ನ ಜೊತೆನೆ ಇರ್ತಾನ, ನನಗೆ ಹೇಗೆ ಗೊತ್ತಿರುತ್ತೆ ಅಂತ ಕೇಳುವಂಥದ್ದು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಯು ಏಟ್ ದ ಚಾಕ್ಲೇಟ್, ಯು ಏಟ್ ದ ಚಾಕ್ಲೇಟ್, ನೀನು ಚಾಕ್ಲೇಟ್ ತಿಂದೆ ಅಂತ ಯಾರೋ ಒಬ್ರು ನನ್ನ ಹತ್ರ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ವೈ ವುಡ್ ಐ ಈಟ್ ಇಟ್, ನಾನು ಯಾಕೆ ಅದನ್ನು ತಿನ್ಲಿ, ನಾನು ಅದನ್ನ ಯಾಕೆ ತಿಂತೇನೆ? ನೀನು ಚಾಕ್ಲೇಟ್ ತಿಂದೆ ಅಂತ ನನ್ನ ಹತ್ರ ಹೇಳ್ತಾರೆ. ನಾ ಅದಕ್ಕೆ ಹೇಳ್ತೇನೆ, ನಾನು ಯಾಕೆ ತಿನ್ಲಿ, ನನಗೆ ಚಾಕ್ಲೇಟ್ ಇಷ್ಟ ಇಲ್ಲ, ನಾನು ಯಾಕೆ ತಿನ್ಲಿ ಅಂತ. ಇಲ್ಲಿ ನಾವು ಕಾರಣವನ್ನು ಕೇಳ್ತಾ ಇದ್ದೇವೆ, ನಾನು ಯಾಕೆ ತಿನ್ಲಿ ಅಂತ. ಸರಿನಾ? ಇನ್ನೊಂದು ಉದಾಹರಣೆ, ಡಿಡ್ ಯು ಟೆಲ್ ಅನಿತಾ ಟು ಬ್ರಿಂಗ್ ಮನಿ, ಅನಿತಾಗೆ ಹಣ ತರಲು ಹೇಳಿದೆಯಾ ಅಂತ ಯಾರೋ ಒಬ್ರು ನನ್ನ ಹತ್ರ ಕೇಳ್ತಾರೆ. ಆವಾಗ ನಾನು ಹೇಳ್ತೇನೆ, ವೈ ವುಡ್ ಐ ಟೆಲ್ ಹರ್, ನಾನು ಅವಳಿಗೆ ಯಾಕೆ ಹೇಳಿ, ಅನಿತಾಗೆ ಹಣ ತರಲಿಕ್ಕೆ ಹೇಳಿದ್ಯಾ ಅಂತ ಯಾರೋ ನನ್ನ ಹತ್ರ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ನಾನು ಅವಳಿಗೆ ಯಾಕೆ ಹೇಳಿ, ನೀವೇ ಹೇಳಿ ಬೇಕಿದ್ರೆ, ನಾನು ಯಾಕೆ ಹೇಳಿ ಅವ್ರ ಹತ್ರ ಅಂತ ಹೇಳುವಂಥದ್ದು. ಇನ್ನೊಂದು ಉದಾಹರಣೆ, ಹೀ ಸ್ಟೋಲ್ ಮೈ ಮನಿ, ಅವನು ನನ್ನ ಹಣವನ್ನು ಕದ್ದನು ಅಂತ ಯಾರೋ ನನ್ನ ಹತ್ರ ಹೇಳ್ತಾರೆ. ಅವಾಗ ನಾನು ಹೇಳ್ತೇನೆ, ವೈ ವುಡ್ ಹಿ ಸ್ಟೀಲ್ ಇಟ್, ಅವನು ಯಾಕೆ ಅದನ್ನು ಕದೀತಾನೆ, ಅವನು ನನ್ನ ಹಣವನ್ನು ಕದ್ದನು ಅಂತ ಯಾರು ಹೇಳ್ತಾರೆ. ಆವಾಗ ಅವನು ಯಾಕೆ ಅದನ್ನು ಕದೀತಾನೆ, ಅವನ ಹತ್ರ ತುಂಬಾ ದುಡ್ಡಿದೆ, ಅವನು ಯಾಕೆ ಅದನ್ನು ಕದೀತಾನೆ ನಿನ್ನ ಹಣವನ್ನು ಅಂತ ಹೇಳುವಂಥದ್ದು. ಆಯ್ತಾ? ಸೊ ಕಾರಣ ಕೇಳಲಿಕ್ಕೆ ನಾವು ವುಡ್ ಅನ್ನು ಬಳಸ್ತೇವೆ. ಸರಿನಾ? ಇದು ಐದನೆಯ ಬಳಕೆ. ಆರನೇದು, ಭೂತಕಾಲದಲ್ಲಿದ್ದ ಅಭ್ಯಾಸಗಳನ್ನು ಹೇಳಲಿಕ್ಕೆ ಬಳಸ್ತೇವೆ. ಉದಾಹರಣೆಗೆ, ನಾನು ಚಿಕ್ಕವನಿದ್ದಾಗ ವಾರಾಂತ್ಯದಲ್ಲಿ ಅಪ್ಪನ ಜೊತೆ ಕಾರ್ಟೂನ್ ನೋಡ್ತಿದ್ದೆ ಅಂತ. ಅಂದರೆ ನಾನು ಸಣ್ಣವನಿದ್ದಾಗ ಅಪ್ಪನ ಜೊತೆ ಕಾರ್ಟೂನ್ ನೋಡುವ ಅಭ್ಯಾಸ ಇತ್ತು ಅಂತ ಹೇಳ್ತಾ ಇದ್ದೇವೆ. ಇದನ್ನು ಇಂಗ್ಲಿಷ್ನಲ್ಲಿ, ವೆನ್ ಐ ವಾಸ್ ಅ ಚೈಲ್ಡ್ ಐ ವುಡ್ ವಾಚ್ ಕಾರ್ಟೂನ್ಸ್ ವಿತ್ ಮೈ ಡ್ಯಾಡ್ ಆನ್ ದ ವೀಕೆಂಡ್ಸ್. ವಾರಾಂತ್ಯ, ವೀಕೆಂಡ್ಸ್. ನಾನು ಚಿಕ್ಕವನಿದ್ದಾಗ, ವೆನ್ ಐ ವಾಸ್ ಅ ಚೈಲ್ಡ್, ಐ ವುಡ್ ವಾಚ್ ಅಂದ್ರೆ ನಾನು ನೋಡ್ತಾ ಇದ್ದೆ ಅಂತ. ಐ ಅಂದ್ರೆ ನಾನು, ವುಡ್ ವಾಚ್ ಅಂದ್ರೆ ನೋಡುತ್ತಿದ್ದೆ ಅಂತ. ಐ ವುಡ್ ವಾಚ್ ಕಾರ್ಟೂನ್ಸ್ ವಿತ್ ಮೈ ಡ್ಯಾಡ್ ಆನ್ ದ ವೀಕೆಂಡ್ಸ್. ಸರಿನಾ? ಇನ್ನೊಂದು ವಾಕ್ಯ, ಪ್ರತಿ ಭಾನುವಾರ ನಾವು ನಮ್ಮ ಅಜ್ಜಿಯನ್ನು ಭೇಟಿಯಾಗುತ್ತಿದ್ದೆವು. ಎವ್ರಿ ಸಂಡೇ ವಿ ವುಡ್ ವಿಸಿಟ್ ಅವರ್ ಗ್ರ್ಯಾಂಡ್ ಮದರ್. ಪ್ರತಿ ಭಾನುವಾರ ನಾವು ಅಜ್ಜಿ ಮನೆಗೆ ಹೋಗ್ತಿದ್ವಿ, ಅಜ್ಜಿಯನ್ನು ಭೇಟಿಯಾಗ್ತಿದ್ವಿ ಅಂತ. ವಿ ವುಡ್ ವಿಸಿಟ್ ಅವರ್ ಗ್ರ್ಯಾಂಡ್ ಮದರ್, ನಾವು ಭೇಟಿಯಾಗುತ್ತಿದ್ದೆವು, ವಿ ವುಡ್ ವಿಸಿಟ್. ಸರಿನಾ? ಇನ್ನೊಂದು ಉದಾಹರಣೆ,
ಪ್ರತಿ ಶನಿವಾರ ಅವರು ದೀರ್ಘ ಬೈಕ್ ರೈಡ್ ಹೋಗುತ್ತಿದ್ದರು. ಎವ್ರಿ ಸ್ಯಾಟರ್ಡೆ ಹಿ ವುಡ್ ಗೋ ಆನ್ ಅ ಲಾಂಗ್ ಬೈಕ್ ರೈಡ್. ಪ್ರತಿ ಶನಿವಾರ ಅವರೊಂದು ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ರು ಅಂತ ಹೇಳುವಂಥದ್ದು. ಈ ಎಲ್ಲವೂ ಕೂಡ ಭೂತಕಾಲದಲ್ಲಿದ್ದ ಅಭ್ಯಾಸಗಳನ್ನು ಹೇಳ್ತವೆ. ಸರಿನಾ? ಇದು ಆರನೆಯ ಬಳಕೆ. ನೆಕ್ಸ್ಟ್, ವಿಲ್ಲಿಂಗ್ನೆಸ್ ಅಂದರೆ ಇಚ್ಛೆಯನ್ನು ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ ಉಡ್ಡನ್ನು ಬಳಸ್ತೇವೆ. ಒಂದು ಉದಾಹರಣೆ ಕೊಡ್ತೇನೆ. ನೀವು ಮತ್ತೆ ನಿಮ್ಮ ಫ್ರೆಂಡ್ ಎಲ್ಲೋ ಒಂದು ಕಡೆ ಹೋಗಿದ್ದೀರಿ. ಅಲ್ಲಿ ಯಾವುದೋ ಒಂದು ವಿಚಿತ್ರವಾದಂತಹ ಖಾದ್ಯ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಖಾದ್ಯ ಅಂದರೆ ತಿನ್ನುವಂಥ ವಸ್ತು, ವಿಚಿತ್ರವಾಗಿದೆ ಅದು, ಆಯ್ತಾ? ಆ ವಿಚಿತ್ರವಾದ ವಸ್ತುವನ್ನು, ತಿನ್ನುವ ವಸ್ತುವನ್ನು ನೋಡಿ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾನೆ, ವುಡ್ ಯು ಈಟ್ ದಿಸ್ ಅಂತ, ನೀವು ಇದನ್ನು ತಿಂತೀರಾ ಅಂತ. ಅಂದರೆ ತಿನ್ನಬೇಕು ಅಂತ ಹೇಳುವಂಥದ್ದಲ್ಲ, ಆಯ್ತಾ? ಇಷ್ಟು ವಿಚಿತ್ರ ಇದೆ, ನೀನಾಗಿದ್ರೆ ಇದನ್ನು ತಿಂತ ಇದ್ಯಾ ಅಥವಾ ನೀನು ಇದನ್ನು ತಿಂತ್ಯಾ ಅಂತ ಕೇಳುವಂಥದ್ದು. ತಿನ್ನುವಂತಹ ಇಚ್ಛೆ ಇದ್ರೆ ಹೌದು ನಾನು ಇದನ್ನು ತಿಂತೇನೆ, ನಾನಾಗಿದ್ರೆ ಇದನ್ನು ತಿಂತಿದ್ದೆ ಅಂತ ಹೇಳ್ತೇವಲ್ಲ, ಆ ಅರ್ಥದಲ್ಲಿ ಎಸ್ ಐ ವುಡ್ ಈಟ್ ದಿಸ್ ಅಂತ ಹೇಳ್ಬೋದು. ಅಂದ್ರೆ ತಿನ್ನುವಂತಹ ಇಚ್ಛೆ ಇದೆ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳಿ, ಒಂದು ವಿಚಿತ್ರವಾದಂತಹ ಖಾದ್ಯ ಇದೆ, ತಿನ್ನುವಂತಹ ವಸ್ತು ಇದೆ, ಅದನ್ನು ತೋರಿಸ್ಕೊಂಡು ನಿಮ್ಮ ಸ್ನೇಹಿತ ಕೇಳ್ತಾನೆ, ಇದನ್ನು ತಿಂತೀಯ ನೀನು, ನೀನು ಇದನ್ನು ತಿನ್ಲಿಕ್ಕೆ ಸಾಧ್ಯ ಅಂದ್ರೆ ನೀನಾದ್ರೆ ಇದನ್ನು ತಿಂತಿದ್ಯಾ ಅಂತ ಕೇಳುವಂಥದ್ದು. ಹೌದು ನಾನು ತಿಂತಿದ್ದೆ ಇದನ್ನ ಅಂತ ಹೇಳುವಂಥದ್ದು. ತಿನ್ಬೇಕು ಅಂತಿಲ್ಲ, ತಿಂತೀರಿ ಅಂತಲೂ ಇಲ್ಲ, ನಿಮ್ಮ ಇಚ್ಛೆ, ನಿಮ್ಮ ಇಂಟ್ರೆಸ್ಟ್ ಅನ್ನು ಹೇಳ್ತಾ ಇದ್ದೀರಿ, ಆಯ್ತಾ? ಇಲ್ಲ ಅಂತಾದ್ರೆ ನೋ ಐ ವುಡಂಟ್, ಇಲ್ಲಪ್ಪ ನಾನಾಗಿದ್ರೆ ಇದನ್ನು ತಿಂತಾ ಇರಲಿಲ್ಲ, ನಾನು ತಿನ್ನುವುದಿಲ್ಲ ಇದನ್ನ ಅಂತ ಹೇಳುವಂಥದ್ದು. ಸರಿನಾ? ಇನ್ನೊಂದು ಉದಾಹರಣೆ ಕೊಡ್ತೇನೆ. ನೀವು ಮತ್ತೆ ನಿಮ್ಮ ಫ್ರೆಂಡ್ ಎಲ್ಲೋ ಒಂದು ಕಡೆ ಹೋಗಿದ್ದೀರಿ. ಅಲ್ಲಿ ಜಾಗದಲ್ಲಿ, ಆ ಜಾಗದಲ್ಲಿ, ನೀವು ಹೋದಂತಹ ಜಾಗದಲ್ಲಿ ತುಂಬಾ ಗಲೀಜಿದೆ, ಆಯ್ತಾ? ಅಲ್ಲಿ ಮಲಗುವ ಪರಿಸ್ಥಿತಿ ಬಂದ್ರೆ ನೀವು ಅಲ್ಲಿ ಮಲಗ್ತೀರಾ ಅಂತ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಕೇಳ್ತಾರೆ. ನೀನಿಲ್ಲಿ ಮಲಗ್ತೀಯ, ಈ ಜಾಗದಲ್ಲಿ ನೀನು ಮಲಗ್ಲಿಕ್ಕೆ ರೆಡಿ ಇದ್ಯಾ ಅಂತ. ಹಾ ನಾನಾಗಿದ್ರೆ ಈ ಜಾಗದಲ್ಲಿ ಮಲಗ್ತಿದ್ದೆ ಅಂತ ಹೇಳ್ತೀರಿ ಅಲ್ವಾ? ಅದಕ್ಕೆ ಎಸ್ ಐ ವುಡ್ ಸ್ಲೀಪ್ ಹಿಯರ್ ಅಂತ ಹೇಳಬೇಕು. ನಾನಾದ್ರೆ ಈ ಜಾಗದಲ್ಲಿ ಮಲಗ್ತಾ ಇದ್ದೆ, ನನಗೇನು ಕ್ಲೀನ್ ಎಲ್ಲ ಬೇಕಂತಿಲ್ಲ, ನಾನು ಈ ಜಾಗದಲ್ಲಿ ಮಲಗ್ತಿದ್ದೆ ಅಂತ ಹೇಳುವಂಥದ್ದು. ನಾನು ಮಲಗ್ತೇನೆ ಇಲ್ಲಿ, ನನಗೆ ತೊಂದರೆ ಇಲ್ಲ ಈ ಜಾಗ ಅಂತ ಹೇಳುವಂಥದ್ದು. ಅದೇ ಈಗ ಇಲ್ಲ ಅಂತಾದರೆ ನೋ ಐ ವುಡ್ ನಾಟ್, ನಾನು ಈ ಜಾಗದಲ್ಲಿ ಮಲಗುವುದಿಲ್ಲ, ನನಗೆ ಸ್ವಲ್ಪ ಕ್ಲೀನ್ ಇರಬೇಕು ಅಂತ ಹೇಳುವಂಥದ್ದು. ಅರ್ಥ ಮಾಡ್ಕೊಳ್ಳಿ, ನೀವು ಮಲಗಬೇಕು ಅಂತಲ್ಲ ಅಲ್ಲಿ, ನೀವು ಮಲಗ್ತೀರಿ ಅಂತಲೂ ಅಲ್ಲ, ನಿಮ್ಮ ಇಚ್ಛೆಯನ್ನು ಹೇಳುವಂಥದ್ದು ಅಷ್ಟೇ. ಸರಿನಾ? ಸೊ ಇದಕ್ಕೆ ನಾವು ಉಡ್ಡನ್ನು ಬಳಸ್ತೇವೆ. ಇದು ಏಳನೇ ಬಳಕೆ. ಇನ್ನೂ ಹಲವಾರು ಬಳಕೆಗಳು ಉಡ್ಗೆ ಇದ್ದಾವೆ, ಆದರೆ ಹೆಚ್ಚು ಅವುಗಳನ್ನು ನಾವು ಮಾತನಾಡುವಾಗ ಬಳಸುವುದಿಲ್ಲ, ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಸರಿನಾ? ಮುಂದೆ ನೀವು ಮಾತನಾಡುವಾಗ ಎಲ್ಲಾದರೂ ನೀವು ಅದನ್ನು ಬಳಕೆ ಮಾಡಬೇಕು ಅಂತಾದರೆ ಅಥವಾ ಯಾರಾದರೂ ಅದನ್ನು ಬಳಸಿದರೆ ಆವಾಗ ಕಲಿತುಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಸರಿ, ನಿಮಗೆ ನಾನು ಹೇಳಿದ್ದ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಅದನ್ನು ಓದ್ತೇನೆ, ತಪ್ಪಾಗಿದ್ದರೆ ಸರಿಪಡಿಸ್ತೇನೆ. ಇನ್ನೊಂದು 5 ಸೆಕೆಂಡ್ನಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಉತ್ತರಗಳು ಕಾಣಲಿಕ್ಕೆ ಸಿಗ್ತವೆ, ಆಯ್ತಾ? ಸರಿ, ಇವೆಷ್ಟು ಉತ್ತರಗಳು.